ಪಂಚಮಶಾಲಿ ಲಿಂಗಾಯಿತು ನಮಗೆ 2A ಹಿಂದುಳಿದ ವರ್ಗ 2A ಸೇರಿಸ್ಬೇಕು ಅಂತೇಳಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿದ್ರೆ ಸರ್ಕಾರ ಅದಕ್ಕೆ ಮಣಿಯುವಂಥ ಸ್ಥಿತಿಯೂ ಇದೆ. ದಯಮಾಡಿ ಈ ಹಿಂದುಳಿದ ವರ್ಗ 2A ಯಾವುದೇ ಕಾರಣಕ್ಕೂ ಪಂಚಮಶಾಲಿ ಲಿಂಗಾಯತರನ್ನು ಸೇರಿಸ್ಬಾರ್ದು. ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಪಂಚಮಶಾಲಿ ಲಿಂಗಾಯತರು 2A ಸೇರಿಕೊಂಡ್ರೆ ಉಳಿದಿರುವ ಎಲ್ಲ ಹಿಂದುಳಿದ ವರ್ಗದವರಿಗೂ ಅನ್ಯಾಯ ಮಾಡದಂತೆ, ಹಾಗಾಗಿ ಸರ್ಕಾರ ಇವರ ಒತ್ತಡಕ್ಕೆ ಮಣಿದೆ. ರಾಜ್ಯದಲ್ಲಿ ಏಕದಂ ಮುಂದುವರಿದ ಜನಾಂಗ ಅಂತೇಳಿದ್ರೆ ಲಿಂಗಾಯತರು. ಈ ಲಿಂಗಾಯತರು ಏನಾದರೂ ಈ ಹಿಂದುಳಿದ ವರ್ಗದೊಟ್ಟಿಗೆ ಕಾಂಪಿಟೇಷನ್ಗೆ ಬಂದರೆ ಹಿಂದುಳಿದ ವರ್ಗದವರದ ಹೆಸರು ಹೇಳಿ ಹೆಸರಿಲ್ಲದಂತೆ ನಾಮಾವಶೇಷ ಆಗಿ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಮ್ಮ ಒಂದು ಹಿಂದುಳಿದ ವರ್ಗದ 2A ಬೆನಿಫಿಟ್ ಕೇವಲ 15% ಇರುವುದರಿಂದ ಯಾವುದೇ ಕಾರಣಕ್ಕೂ 2A ಪಂಚಮಶಾಲಿ ಲಿಂಗಾಯತರನ್ನು ಸೇರಿಸಬಾರ್ದು ಅಂತೇಳಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಮನವಿಯನ್ನು ACO ಮೂಲಕ ರಾಜ್ಯಪಾಲರಿಗೆ ನೀಡಿದ್ದೇವೆ. ಮುಂದಿನ ದಿವಸದಲ್ಲಿ ಆ ಸರ್ಕಾರ ಇದಕ್ಕೇನಾದರೂ ಮಣಿದ್ರೆ ನಾವು ಉಗ್ರ ರೀತಿಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.